ಇದೊಂದು ಅದ್ಭುತ ಪುರಾತನ ದೇವಸ್ಥಾನ. ಆದರೆ ಈ ದೇವಸ್ಥಾನದ ಬಗ್ಗೆ ಸುತ್ತಮುತ್ತಲಿನ ಯಾರ ಬಳಿ ಕೇಳಿದ್ರು ಭಯಾನಕ ಕತೆ ಹೇಳ್ತಾರೆ. ಈ ಕಥೆಯನ್ನು ವಿಮರ್ಶೆಗೊಂಡಿದರೆ ನಂಬುದು ಕಷ್ಟವಾದರೂ ಇಂತಹದೊಂದು ನಂಬಿಕೆ ಈ ಭಾಗದಲ್ಲಿ ಇರುವುದು ಸತ್ಯ. ಕಷ್ಟ ಬಂದರೆ ನಾವೆಲ್ಲ ದೇಗುಲಕ್ಕೆ ಹೋಗ್ತೇವೆ. ದೇಗುಲಗಳು ಮನಸ್ಸಿಗೆ ನೆಮ್ಮದಿ ನೀಡ್ತವೆ. ಆದರೆ ದೇಗುಲವೇ ಜನರನ್ನು ಕಷ್ಟಕ್ಕೆ ದೂಡ್ತವೆ ಅಂದರೆ ನೀವು ನಂಬ್ತೀರಾ? ಸ್ನೇಹಿತರೆ, ನೀವು ನಂಬಲೇಬೇಕು. ಏಕೆಂದರೆ ಇಂತಹದೊಂದು ಅವ್ಯಕ್ತ ಭಯ ರಾಜಸ್ಥಾನದ ಒಂದು ದೇಗುಲದ ಬಗ್ಗೆ ಜನರಿಗೆ ಕಾಡುತ್ತಲೇ ಇದೆ. ಈ ಅದ್ಭುತ ದೇಗುಲಕ್ಕೆ ಹೋಗೋಣ ಅಂದ್ರೇ ಜನ ಭಯ ಪಡ್ತಾರೆ. ಅದು ಅಲ್ಲದೆ ರಾತ್ರಿ ಹೊತ್ತು ಇಲ್ಲಿಗೆ ಹೋದವರು ಕಲ್ಲಿನ ಮೂರ್ತಿಯಾಗ್ತಾರೆ ಎಂಬ ನಂಬಿಕೆ ಈಗಲೂ ಇಲ್ಲಿದೆ. ಇಂತಹದ್ದೊಂದು ದೇವಸ್ಥಾನ ಇರುವುದು ರಾಜಸ್ಥಾನದ ಕಿರಾಡುವಿನಲ್ಲಿ. ರಾಜಸ್ಥಾನದ ಬರ್ಮೇರ್ನಿಂದ 35 ಕಿಲೋಮೀಟರ್ ದೂರ ಸಾಗಿದರೆ ಕಿರಾಡು ಎಂಬಲ್ಲಿ ಈ ಸುಂದರ ದೇಗುಲ ಕಾಣಸಿಗುತ್ತದೆ. ಥಾರ್ ಮರುಭೂಮಿಯ ಮಡಿಲಲ್ಲಿರುವ ಈ 5 ದೇಗುಲಗಳಿಗೆ ಸೂರ್ಯ ಮುಳುಗಿದ ನಂತರ ಹೋಗುವ ಧೈರ್ಯವನ್ನು ಯಾರೂ ಮಾಡುವುದಿಲ್ಲ. ಸದ್ಯ ಈ ಜಾಗ ಸರ್ಕಾರದ ವಶದಲ್ಲಿದ್ದರೂ ಸಂಜೆ ಆದರೆ ಸಾಕು ಇಲ್ಲಿನ ಕಾವಲುಗಾರರು ಬೀಗ ಹಾಕಿ ಹೋಗ್ತಾರೆ. ದೇಗುಲ ವೀಕ್ಷಿಸಲು ಬಂದವರು ಸೂರ್ಯ ಮುಳುಗುವ ಮುನ್ನ ಇಲ್ಲಿಂದ ತೆರಳುತ್ತಾರೆ. ಸೋಲಾಂಕಿ ಶೈಲಿಯಲ್ಲಿ ಈ ದೇಗುಲವನ್ನು ನಿರ್ಮಿಸಲಾಗಿದೆ. ಇದನ್ನು ರಾಜಸ್ಥಾನದ ಖಜುರಾಹೋ ಎಂದು ಕರೆಯುತ್ತಾರೆ. ಐತಿಹಾಸಿಕ ದಾಖಲೆಗಳ ಪ್ರಕಾರ ಕಿರಾಡುವನ್ನು ಮೂಲತಃ ಕಿರಾಡ್ ಕೋಟ್ ಎಂದು ಕರೆಯುತ್ತಿದ್ದರು. ಏಕೆಂದರೆ 6ನೇ ಶತಮಾನದಲ್ಲಿ ಈ ಪ್ರದೇಶವನ್ನು ರಾಜಪುತ್ರ ಕಿರಾಡು ವಂಶಸ್ಥರು ಆಳುತ್ತಿದ್ದರು. ಹೀಗಾಗಿ ಇದೇ ಹೆಸರು ಈ ಊರಿಗೂ ಬಂದಿತ್ತು. ಇಂತಹ ಸುಂದರ ವಾಸ್ತುಶಿಲ್ಪವಿರುವ ಈ ದೇಗುಲಕ್ಕೆ ಈ ಸ್ಥಿತಿ ಬಂದೊದಗಲು ಕಾರಣವೇನು ಎಂದು ಹುಡುಕುತ್ತಾ ಹೋದರೆ ಸಿಗುವುದು ಒಂದು ಶಾಪದ ಕತೆ. ದಂತಕಥೆಗಳ ಪ್ರಕಾರ 12ನೇ ಶತಮಾನದಲ್ಲಿ ಕಿರಾಡುವನ್ನು ಆಳುತ್ತಿದ್ದ ಅರಸ ಸೋಮೇಶ್ವರ ಪರ್ಮಾರ್ ತುರುಷ್ಕಾಸ್ ಯುದ್ಧದ ನಂತರ ಈ ಪ್ರದೇಶದಲ್ಲಿ ಸುರಕ್ಷತೆ ಹಾಗೂ ಸಮೃದ್ಧಿಯನ್ನು ಮರುಸ್ಥಾಪಿಸುವ ಸಲುವಾಗಿ ಮಹಾನ್ ಋಷಿಯೊಬ್ಬರನ್ನು ಆಹ್ವಾನಿಸಿದ್ದ. ಈ ತಪಸ್ಸಿಗಳು ತನ್ನ ಶಿಷ್ಯರೊಂದಿಗೆ ಇಲ್ಲಿಗೆ ಬಂದಿದ್ದರು. ಹೀಗೆ ಬಂದಿದ್ದ ಸಾಧು ರಾಜ್ಯಕ್ಕೋಸ್ಕರ ತಮ್ಮ ಶಿಷ್ಯರನ್ನು ಇಲ್ಲೇ ಬಿಟ್ಟು ದೇಶ ಪರ್ಯಟನೆಗೆ ಹೋಗಿದ್ದರಂತೆ. ಇತ್ತ ರಾಜ್ಯ ಸಮೃದ್ಧಿಯಾಗುತ್ತಾ ಬಂದಿತ್ತು. ರಾಜ್ಯ ಸಮೃದ್ಧಿಯಾಗುತ್ತಿದ್ದಂತೆಯೇ ಋಷಿಗಳ ಶಿಷ್ಯಂದಿರು ಒಬ್ಬೊಬ್ಬರಾಗಿ ಅನಾರೋಗ್ಯಕ್ಕೀಡಾಗತೊಡಗಿದರು. ಆದರೆ ಇವರ ಅನಾರೋಗ್ಯದ ವೇಳೆ ಊರಿನ ಯಾರೂ ಇವರಿಗೆ ಸರಿಯಾದ ರೀತಿಯಲ್ಲಿ ಸ್ಪಂದನೆ ನೀಡದೆ ನಿರ್ಲಕ್ಷಿಸಿದರು. ಸಂಕಷ್ಟದಲ್ಲಿದ್ದ ತಮ್ಮ ಶಿಷ್ಯರಿಗೆ ಸಹಾಯ ಮಾಡದ ಜನರ ಬಗ್ಗೆಯೂ ಕ್ರೋಧ ಉಕ್ಕಿ ಹರಿದಿತ್ತು. ಹೀಗಾಗಿ ಜನರ ಕಷ್ಟಕ್ಕೆ ಸ್ಪಂದಿಸದೇ ಇರುವ ಕಲ್ಲು ಹೃದಯದ ಈ ಊರಿನ ಜನರು ಮನುಷ್ಯರಾಗಿ ಇರಲು ಯೋಗ್ಯರಿಲ್ಲ ಎಂದು ಎಲ್ಲರಿಗೂ ಕಲ್ಲಾಗುವಂತೆ ಶಾಪ ಕೊಟ್ಟರಂತೆ. ಈ ಕಥೆಯನ್ನು ಅನಾದಿ ಕಾಲದಿಂದಲೂ ಕೇಳಿಕೊಂಡು ಬರುತ್ತಿರುವ ಜನ ಸಂಜೆ ಆದರೆ ಇತ್ತ ಸುಳಿಯೋದೇ ಇಲ್ಲ. ಈಗಲೂ ಈ ಊರಿನಲ್ಲಿ ಇಂತಹದೊಂದು ನಂಬಿಕೆ ಬಲವಾಗಿಯೇ ಇದೆ. ಒಂದು ಕಾಲದಲ್ಲಿ ಇದು ಪ್ರಮುಖ ಪವಿತ್ರ ಕ್ಷೇತ್ರವಾಗಿತ್ತು. ಅದೆಷ್ಟೋ ಭಕ್ತರು ಇಲ್ಲಿಗೆ ಭೇಟಿ ನೀಡುತ್ತಿದ್ದರು. ಆದರೆ ಕಾಲದ ಹೊಡೆತಕ್ಕೆ ಈ ಸುಂದರ ದೇಗುಲ ಪಾಳು ಬೀಳುತ್ತಾ ಹೋಯಿತು. ಬಳಿಕ ಹುಟ್ಟಿಕೊಂಡ ಹಲವಾರು ಕಥೆಗಳು ದೇಗುಲವನ್ನು ಇನ್ನಷ್ಟು ನಿಗೂಢತೆಗೆ ತಳ್ಳಿದವು. ಭಯದಲ್ಲಿ ಜನರು ದೇಗುಲದಿಂದ ದೂರವೇ ಉಳಿದರು. ಊರಿನ ಜನ ಕಲ್ಲಾದರೂ ರಾತ್ರಿ ಹೋದವರು ಕಲ್ಲಾಗ್ತಾರೆ ಎಂಬುದು ಜನರ ನಂಬಿಕೆಯಷ್ಟೇ. ಶಾಪದ ಕತೆ ಅಥವಾ ಇನ್ಯಾವುದೇ ದಂತಕಥೆಗಳಿದ್ದರೂ ಈ ದೇಗುಲಕ್ಕೆ ಏಕೆ ಈ ಸ್ಥಿತಿ ಬಂತು ಎಂಬ ಪ್ರಶ್ನೆ ಕಾಡದೇ ಇರದು. ಇಲ್ಲಿ ಪೂಜೆ ಪುನಸ್ಕಾರಗಳು ನಿಂತು ಅದೆಷ್ಟೋ ಶತಮಾನಗಳಾದವೋ ಗೊತ್ತಿಲ್ಲ. ಹೀಗಾಗಿ ಹೆಜ್ಜೆ ಹೆಜ್ಜೆಗೂ ದೇಗುಲದಿಂದ ಬಿದ್ದ ಕಲ್ಲುಗಳು ಕಾಣಸಿಗುತ್ತವೆ. ಬಹುಶಃ ಇದನ್ನೇ ನೋಡಿಯೇ ಇಂತಹದ್ದೊಂದು ನಂಬಿಕೆ ಹುಟ್ಟಿರಬಹುದು. ಅದು ಅಲ್ಲದೆ ಇಲ್ಲಿನ ಕತ್ತಲು ಇನ್ನೊಂದಿಷ್ಟು ಭಯ ತರುವುದಂತೂ ಸತ್ಯ. ಈ ನಂಬಿಕೆಯ ಕಾರಣದಿಂದಲೇ ಜನ ಈ ದೇಗುಲದಿಂದ ದೂರವೇ ಇದ್ದಾರೆ. ಆದರೆ ನಿಜಕ್ಕೂ ಇದು ಸುಂದರ ದೇಗುಲ. ಇಲ್ಲಿನ ವಾಸ್ತುಶಿಲ್ಪವು ಅದ್ಭುತವಾಗಿದೆ. ಹೀಗಾಗಿ ರಾತ್ರಿ ಹೊತ್ತು ಇಲ್ಲಿಗೆ ಬಂದ ಜನ ಕಲ್ಲಾಗ್ತಾರೆ ಎಂಬ ನಂಬಿಕೆಯಿಂದ ಹೊರಬಂದು ದೇಗುಲದ ಪರಿಸರವನ್ನು ಇನ್ನಷ್ಟು ಅಭಿವೃದ್ಧಿಪಡಿಸಿದರೆ ಇದೊಂದು ಒಳ್ಳೆಯ ಪ್ರವಾಸಿ ಕೇಂದ್ರ ಆಗುವುದರಲ್ಲಿ ಸಂಶಯವಿಲ್ಲ.